ಸದ್ಗುರು ಯೋಗಿ ನಾರಾಯಣ ಯತೀಂದ್ರರು ಕಾಲಜ್ಞಾನ ಪರಮಾತ್ಮನೇ ಹೇಳತಕ್ಕಂಥದ್ದು ಅಂತ ಯೋಗಿಗಳು ಹೇಳಿದ್ದಾರೆ. ಅವರು ಭೀಮಲಿಂಗ ಶತಕದಲ್ಲಿ 27 ಪದ್ಯಗಳನ್ನು ಬರೆದಿದ್ದಾರೆ. ಇದೆಲ್ಲವೂ ಕೂಡ ನೀನೇ ಬಂದು ನನ್ನನ್ನು ನನ್ನ ಬಾಯಿಯಿಂದ ಇದನ್ನು ನುಡಿಸಿದೀಯ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಮತ್ತು ಇವರು ಗುರುಗಳಾಗಿ 16 ಪದ್ಯಗಳನ್ನು ಇವರು ಹೇಳಿದ್ದಾರೆ. ಒಟ್ಟಾಗಿ 43 ಪದ್ಯದಲ್ಲಿ ಇಡೀ ಕಾಲಜ್ಞಾನ ಬಂದಿದೆ. ವೀಕ್ಷಕರೇ, ಸದ್ಗುರು ಯೋಗಿ ನಾರಾಯಣ ಯತೀಂದ್ರರು ಈ ಕಾಲಜ್ಞಾನವನ್ನು ಪರಮಾತ್ಮ ನುಡಿಸಬೇಕಾಗಿದ್ದರೆ ಅವರ ಸಾಧನೆ ಏನು, ಅವರು ಯಾರು, ಅವರ ಒಂದು ಕೊಡುಗೆ ಸಮಾಜಕ್ಕೆ ಯಾವ ರೀತಿಯಾಗಿ ಅವರು ಮಾಡಿದ್ದಾರೆ, ಇವೆಲ್ಲವನ್ನು ನಾವು ನೋಡಿದಾಗ ಗುರುಗಳು ಇದೇ ಕೈವಾರದ ಹಳ್ಳಿನಲ್ಲಿ ಹುಟ್ಟಿ 50 ವರ್ಷದ ಕಾಲ ಆ ಸಂಸಾರದಲ್ಲಿ ಇದ್ದು ಈ ಸಂಸಾರದಿಂದ ಆಚೆ ಹೋಗಿ ಇದೇ ಊರಿನಲ್ಲಿ ಪರಮಾತ್ಮ ಬಂದು ಅವರಿಗೆ ದೀಕ್ಷೆಯನ್ನು ಕೊಟ್ಟು ಇದೇ ಊರಿನಲ್ಲಿ ಅವರು ತಪಸ್ಸನ್ನು ಮಾಡಿ 9 ತಿಂಗಳು ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಯೋಗಿ ಅವ್ರು ಬರೆದಿರ್ತಕ್ಕಂಥ ಈ ಇದು ಬರೆದು ಇಟ್ಟಿರ್ತ ಈ ಕಾಲಜ್ಞವನ್ನು ಬರೆದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆದರೆ ಎಷ್ಟು ಜನ ಅದನ್ನು ಓದಿ ಅರ್ಥವನ್ನು ಮಾಡ್ಕೋಬೋದು, ಇದು ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಇಂಥ ಒಂದು ಕಠಿಣವಾಗಿರ್ತಕ್ಕಂಥ ಒಂದು ಕಡಲೆ ಸುಲಭವಾಗಿ ಸಮಾಜದಲ್ಲಿ ಅದನ್ನು ಸೇರೋದಕ್ಕೆ ನಾನು ಭಾರಿ ಸಂತೋಷಪಟ್ಟೆ. ಈ ಒಂದು ಅರ್ಥ ಸಾಮಾನ್ಯವಾದಂಥ ಜನರೂ ಕೂಡ ಆ ಕಾಲಜ್ಞಾನದಲ್ಲಿ ಏನಿದೆ, ಏನು ಅರ್ಥ ಇದೆ, ಏನು ಗಂಭೀರವಾದಂಥ ವಿಷಯಗಳಿದ್ದಾವೆ, ನಾವು ಯಾವ ರೀತಿಯಾಗಿ ನಮ್ಮ ಜೀವನವನ್ನು ತಿದ್ದುಕೊಡಬೇಕು ಅಂತಕ್ಕಂಥದ್ದನ್ನು ಈ ಒಂದು ಇದರಲ್ಲಿ ಸುಲಭವಾಗಿ ಇದು ಬಂದು ಎಲ್ಲರೂ ಇದು ಮುಟ್ಟಿದೆ ಅಂತಕ್ಕಂಥದ್ದನ್ನು ನಾನು ನೋಡ್ತಾ ಇದ್ದೇನೆ. ಅದೇ ಒಂದು ಸಂತೋಷ.